नमस्कार, नान शर्मिता शेट्टी। अन्नदाता देशद बेन्नेलुबु, देशवन्न कायो योधरु एष्टु मुख्यवो अष्टे मुख्य नम्म अन्नदातरु। कोरोनादंत संकष्टद समयदल्लू देशद आर्थिक स्थितियन्न कापाडिदवरु नम्म अन्नदातरु। देशद आर्थिक प्रगतियल्ली कृषि क्षेत्रदे सिंहपालु, अंत अन्नदातरिगे सलाम हेळलेबेकु। हीगागिने इवत्तिन 4 गंटे न्यूस अन्न अन्नदातरिगे अर्पणे माड्ता इद्दीवि। इवत्तिन अन्नदात नमो नमः कार्यक्रमद प्रायोजकरु हेल्थ पार्टनर सत्पुष्टि बयो आक्टिव नोनी। एल्ला आरोग्य समस्येगळिगू ओंदे परिहार स्पेशल पार्टनर अश्वसूर्य रियालिटीस इंडिया प्राइवेट लिमिटेड, बीएमआरडीए अप्रूव्ड साइट्स इन मैसूर रोड एंड नेलमंगल। फुड पार्टनर सुमीरा फूड्स शेयरिंग ना हौसा फंडा। आ युवक ओदिद्दु एमबीए माड्ता इरोदु सावयव कृषि। एमबीए ओदि बेंगळूरु होगोकिंत हुट्टिद ऊरल्ले जीवन कट्टिकोळ्ळबेकु अन्नो हंबल आ युवकनद्दु। आ युवक कळेद 9 वर्षगळिंद गोविन सगणि मत्तु मूत्र, बेविन हिंडि, तेंगिन नारु, मोलसिस, सुण्ण, हीगे नाना रीतिय वस्तुगळन्नु मिश्रण माडि उत्तमवाद सावयव गोब्बर तयारिसि रैतरिगे कडिमे बेलेयल्लि नीडता इद्दारे। ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ರೈತರು ಸಾಬೀತುಪಡಿಸಿದ್ದಾರೆ। 4 ಜನ ರೈತರು ಸೇರಿ 20 ಎಕರೆ ಜಮೀನಿನಲ್ಲಿ ಔಷಧೀಯ ಸಸ್ಯಗಳನ್ನು ಬೆಳೆದು ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ। ಅವರ ಈ ವಿಭಿನ್ನ ಪ್ರಯತ್ನದ ಸ್ಟೋರಿ ಇಲ್ಲಿದೆ ನೋಡಿ। ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದಲ್ಲಿ 4 ರೈತರು 20 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಸೈ ಅನಿಸಿಕೊಂಡಿದ್ದಾರೆ। ಸಾಂಪ್ರದಾಯಿಕ ಕೃಷಿಯನ್ನ ಕೈಬಿಟ್ಟು ಔಷಧಿ ಕೃಷಿ ಕಡೆ ಮುಖ ಮಾಡಿದ ಇವರು 20 ಎಕರೆ ಜಮೀನಿನಲ್ಲಿ ಕೋಟಿ ಕೋಟಿ ಲಾಭ ಬರುವಂತೆ ಮಾಡಿದ್ದಾರೆ। ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಹಾಗೆ 4 ಜನ ಸಮಾನ ಮನಸ್ಕರು ಸೇರಿಕೊಂಡು ಔಷಧೀಯ ಬೆಳೆಗಳನ್ನು ಬೆಳಿತಾ ಇದ್ದಾರೆ। ವೆಂಕನಗೌಡ ಪಾಟೀಲ್, ವಿಠಲ ದಾನಪ್ಪ ಲಮಾಣಿ, ಖೀಮಪ್ಪ ಲಮಾಣಿ ಮತ್ತು ಕಿರಣ ಮೇಟಿ ಅನ್ನೋ ರೈತರು ಸಾಮೂಹಿಕ ಕೃಷಿಗೆ ಮುಂದಾಗಿದ್ದಾರೆ। ಈ 4 ಜನ ರೈತರು ಈ ಹಿಂದೆ ಬೋರ್ವೆಲ್ ನೀರನ್ನು ಬಳಸಿಕೊಂಡು ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದರು। ಇನ್ನು ಕೆಲವರು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದರು, ಆದರೆ ಹೆಚ್ಚಿನ ಆದಾಯ ಬರ್ತಾ ಇರಲಿಲ್ಲ। ಹೀಗಾಗಿ ಔಷಧೀಯ ಸಸ್ಯಗಳು ಬೆಳೆದು ಲಾಭ ಪಡಿಬೇಕು ಅನ್ನೋ ಕಾರಣಕ್ಕೆ ಇದೇ ಮೊದಲ ಬಾರಿಗೆ ಹೊಸದೊಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ। ಈಗಾಗಲೇ 20 ಎಕರೆ ಜಮೀನಿನಲ್ಲಿ ಶತಾವರಿ, ತುಳಸಿ, ನಸಗುನಿ ಹಾಗೂ ನೆಲನಲ್ಲಿಯಂತಹ ಔಷಧೀಯ ಸಸ್ಯಗಳನ್ನು ಬೆಳೀತಾ ಇದ್ದಾರೆ। ಔಷಧೀಯ ಗುಣವಿರುವ ಬೆಳೆಗೆ ಮಾರುಕಟ್ಟೆಯಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ। ಹೀಗಾಗಿ ಇವರು ಅಂತರ ಬೆಳೆಯಾಗಿ ಬೆಳೆದಿದ್ದ ತುಳಸಿ ಬೆಳೆಯನ್ನ ಖಾಸಗಿ ಕಂಪನಿಯವರೊಂದಿಗೆ ಟೈಅಪ್ ಆಗಿ ಮಾರಾಟ ಮಾಡ್ತಾ ಇದ್ದಾರೆ। ಸದ್ಯ ತುಳಸಿ ಬೆಳೆ ಕಟಾವಿಗೆ ಬಂದಿದೆ। ಪ್ರತಿ ತಿಂಗಳಿಗೆ ಒಂದು ಬಾರಿ ಕಟಾವು ಮಾಡಿ ಮಾರುಕಟ್ಟೆಗೆ ಹೋದ್ರೆ ಸುಮಾರು 2 ಲಕ್ಷ ಆದಾಯ ಬರ್ತಾ ಇದೆ। ತುಳಸಿ ಬೆಳೆಯನ್ನ ಬೆಂಗಳೂರು, ಹುಬ್ಬಳ್ಳಿ, ಗದಗ್ನಲ್ಲಿರುವ ಖಾಸಗಿ ಕಂಪನಿಯವರಿಗೆ ಮಾರಾಟ ಮಾಡ್ತಾ ಇದ್ದಾರೆ। ಇವರಿಗೆ ಯಾವುದೇ ದಲ್ಲಾಳಿಗಳ ಹಾವಳಿ ಇಲ್ಲದೆ ನೇರವಾದ ಮಾರುಕಟ್ಟೆ ವ್ಯವಸ್ಥೆ ಸಿಗ್ತಾ ಇರೋದ್ರಿಂದ ಲಕ್ಷ ಲಕ್ಷ ಹಣ ರೈತರು ನೇರವಾಗಿ ಪಡೀತಾ ಇದ್ದಾರೆ। ಅಂದ್ರೆ ಔಷಧೀಯ ಬೆಳೆಗಳನ್ನು ಬೆಳೆಯುವಂತ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ಹೊಲದಲ್ಲಿ ಮುಖ್ಯ ಬೆಳೆಯನ್ನಾಗಿ ಏನಪ್ಪ ಅಂತಂದ್ರೆ ಮೂರು ಅಂತರದಲ್ಲಿ ಅದನ್ನ ಶತಾವರಿ ನಾಟಿ ಮಾಡಿದೀವಿ। ಶತಾವರಿ ಜೊತೆಗಿನ ಏನಪ್ಪ ಅಂತಂದ್ರೆ ತುಳಸಿ ಅಂತ ಹಾಕಿದೀವಿ, ನಸಗುನ್ನಿ ಅಂತ ಹಾಕಿದೀವಿ, ನೆಲನೆಲ್ಲಿ ಅಂತ ಹಾಕಿದೀವಿ, ನುಗ್ಗಿ ಅಂತಂದು ಹಾಕಿದೀವ್ರಿ। ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಸಮಗ್ರ ಔಷಧೀಯ ಸಸ್ಯಗಳನ್ನ ಬೆಳೀತಾ ಇರೋ ರೈತ ಸಮೂಹ ಸದ್ಯ ಔಷಧಿ ಬೆಳೆಯಲ್ಲಿ ಯಶಸ್ಸು ಕಂಡಿದೆ। ಔಷಧೀಯ ಬೆಳೆಗೆ ನೇರವಾದ ಮಾರುಕಟ್ಟೆ ಸಿಗ್ತಾ ಇರೋದ್ರಿಂದ ರೈತರಿಗೆ ಕಡಿಮೆ ಖರ್ಚಲ್ಲಿ ಹೆಚ್ಚು ಲಾಭವಾಗ್ತಾ ಇದೆ। ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಕನ್ನಡ, ಗದಗ। ಇವತ್ತಿನ ಅನ್ನದಾತ ನಮೋ ನಮಃ ಕಾರ್ಯಕ್ರಮದ ಪ್ರಾಯೋಜಕರು ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ। ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಸ್ಪೆಷಲ್ ಪಾರ್ಟ್ನರ್ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟ್ಸ್ ಇನ್ ಮೈಸೂರು ರೋಡ್ ಅಂಡ್ ನೆಲಮಂಗಲ। ಫುಡ್ ಪಾರ್ಟ್ನರ್ ಸುಮೀರಾ ಫುಡ್ಸ್ ಶೇರಿಂಗ್ನ ಹೊಸ ಫಂಡಾ।